ಸತ್ತೋದ್ಲು, ಒಂದು ದಿನ ಕೇರ್ಲೆಸ್ ಮಾಡಿದ್ದಕ್ಕೆ, ಮಿಸ್ಗೈಡ್ ಆಗಿದ್ದಕ್ಕೆ. ಅದರಿಂದ ಆಯ್ತು ಅಂತ ಹೇಳೋದಕ್ಕೆ ನಾನು ಬಯಸಲ್ಲ, ಆದರೆ ಅದು ಒಂದು ಕಾರಣ. ಏನೂ ಇಲ್ಲ, ಒಂದು ಡಯಾಬಿಟಿಕ್ ಯಾರಿಗಿಲ್ಲ? ಪ್ರತಿಯೊಬ್ಬರು ಈ ಜಗತ್ತಲ್ಲಿ, ಎವ್ರಿ ಥರ್ಡ್ ಪರ್ಸನ್ ಇಸ್ ಡಯಾಬಿಟಿಕ್, ಅದು ಗೊತ್ತಿರೋ ಸತ್ಯ ಎಲ್ರಿಗೂ. ಸೊ ಡಯಾಬಿಟಿಕ್ ಆಗಿರೋದ್ರಿಂದ ಏನಿಲ್ಲ, ಬಿ ಬಿ ಎಂ ಪಿ ಅವರು ಒಂದು ಹಾಸ್ಪಿಟಲ್ನ ಅಲಾಟ್ ಮಾಡೋವಾಗ ದಯವಿಟ್ಟು ಕೇಳ್ಕೊತೀನಿ, ಐ ಸಿ ಯು ಇರುವಂಥ ಡಯಾಬಿಟಿಕ್ಕು ಪ್ಲಸ್ ಕೋವಿಡ್ಡು ಇಂಥವ್ರಿಗೆ ಎನಿ ಟೈಮ್ ಸ್ಪೈಕ್ ಆಗ್ಬೋದು ಇನ್ಫೆಕ್ಷನ್ನು. ಪ್ಲೀಸ್ ಅಲಾಟ್ ದೆಮ್ ದ ಹಾಸ್ಪಿಟಲ್ ವಿಚ್ ಹ್ಯಾಸ್ ಐ ಸಿ ಯು ಫಾರ್ ಕೋವಿಡ್ ಪೇಷಂಟ್ಸ್. ದಟ್ ಇಸ್ ಅ ಏನು, ನನ್ನ ಅಕ್ಕ ಸತ್ತೋದ್ಲು ಅಂತಲ್ಲ, ಆ್ಯಸ್ ಅ ಕಾಮನ್ ಮ್ಯಾನ್ ಆಗಿ ನಾನು ಕೇಳ್ಕೊತಾ ಇರೋದು ಇಷ್ಟೇ. ಗೊತ್ತು, ಎಲ್ರಿಗೂ ಪ್ರೆಷರ್ ಇದೆ, ನಾಯಕರಿಗೂ ಪ್ರೆಷರ್ ಇದೆ, ಸರ್ಕಾರಕ್ಕೆ ಪ್ರೆಷರ್ ಇದೆ, ಪ್ರತಿಯೊಬ್ಬರು ಕೆಲಸ ಇಲ್ಲದೆ ಒದ್ದಾಡ್ತಿರೋ ಲೇ ಮ್ಯಾನ್ಗೂ ಪ್ರೆಷರ್ ಇದೆ, ಇಲ್ಲಿ ನಿಂತಿರೋ ಅಷ್ಟು ಮೀಡಿಯಾ ಪೀಪಲ್ಗೂ ಪ್ರೆಷರ್ ಇದೆ. ಎಷ್ಟು ಕಷ್ಟಪಟ್ಟು ಅವರೆಲ್ಲ ಕವರೇಜ್ ಮಾಡಬೇಕು, ಎಷ್ಟು ಕಷ್ಟಪಟ್ಟು ನ್ಯೂಸಿಗೆ ಬರಬೇಕು, ಎಲ್ಲ ಗೊತ್ತು. ಆದರೆ ನಮ್ಮ ನಮ್ಮ ಕೈಯಲ್ಲಿ, ಇವ್ರು ಹೇಳ್ದಂಗೆ ನಮ್ಮ ಕೈಯಲ್ಲಿದೆ ಎಲ್ಲ. ಸೊ ನಮ್ಮೆಲ್ಲರ ಜವಾಬ್ದಾರಿ ಇದು. ನಮ್ಮಕ್ಕ ಅಂತೂ ಹೋಗ್ಬಿಟ್ಲು, ಒಟ್ಟೋದ್ಲು ಅವಳು, ನಾನು ಸತ್ತೋದ್ರು ಕೂಡ ಅವಳು ವಾಪಸ್ ಕರ್ಕೊಂಡು ಬರೋಕೆ ಆಗೋದಿಲ್ಲ, ಅವ್ರ ಮಕ್ಕಳಿದ್ದಾರೆ, ಏನು ಮಾಡಬೇಕು ಆ ಮಕ್ಕಳು. ಸೊ ಇದು ಈ ಥರದ್ದು ಯಾರಿಗೂ ಆಗಬಾರ್ದು, ಯಾರಿಗೂ ಆಗಬಾರ್ದು, ಪ್ಲೀಸ್. ಎಲ್ಲರೂ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ, ಯಾರೋ ಏನೋ ಹೆಲ್ಪ್ ಮಾಡ್ತಾರೆ, ಔಷಧಿ ತರ್ತಾರೆ, ಅವೆಲ್ಲ ಬೇಡ. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ನೀವು ಒಬ್ಬರು ಎಚ್ಚರಿಕೆಯಲ್ಲಿದ್ದರೆ 10 ಜನ ಬದುಕ್ತಾರೆ, ನೀವು ಒಬ್ಬರು ಕೇರ್ಲೆಸ್ ಆದರೆ ಎಷ್ಟು ಜನ ಸಾಯ್ತಾರೆ ಹೇಳಲಿಕ್ಕೆ ಬರಲ್ಲ. ಒಬ್ಬರಿಂದ ಇದು ಗಾಳಿಲಿ ಹರಡೋಕೆ ಶುರುವಾಗಿದೆ ಇತ್ತೀಚೆಗೆ, ಈ ಕೋವಿಡ್ 2 ತುಂಬ ಮುಂಚೆ ಥರ ಇಲ್ಲ, ಅದೇನೋ ವೆಟ್ಟು ಅಲ್ಲಿದ್ದರೆ ಮಾತ್ರ ಇರುತ್ತೆ ಅಂತಿತ್ತು, ಇವಾಗ ಹಂಗಿಲ್ಲ. ದಯವಿಟ್ಟು ಎಲ್ಲ ಸಾರ್ವಜನಿಕರು, ನೀವು ವ್ಯಾಪಾರ ಮಾಡೋರೇ ಇರ್ಬೋದು ಫುಟ್ಪಾತಲ್ಲಿ, ಕೋವಿಡ್ ಮನೆ ದೃಷ್ಟಿನ ಮನಸ್ಸಲ್ಲಿ ಇಟ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮಾಸ್ಕ್ ಹಾಕ್ಕೊಳ್ಳಿ, ದಯವಿಟ್ಟು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿ. ನಿಮ್ಮ ಮುಂದಿನ ಜನ್ರೇಷನ್ ಚೆನ್ನಾಗಿರಬೇಕು ಅಂದರೆ, ನಾವು ಇವಾಗ ಸಮಾಜವನ್ನು ಕಟ್ಟಿದ್ರೆ ಮಾತ್ರ, ಉತ್ತಮವಾದ ಸಮಾಜವನ್ನು ಕಟ್ಟಿದ್ರೆ ಆ ಉತ್ತಮವಾದ ಸಮಾಜವನ್ನು ಕಟ್ಟೋ ಜವಾಬ್ದಾರಿ ನಮ್ಗಳ ಮೇಲಿದೆ. ದಯವಿಟ್ಟು ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ, ಮಾಸ್ಕ್ ಹಾಕ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಸರ್, ಕೆಲವರು ಹೇಳ್ತಾರೆ ಕೊರೋನಾ ಕಪ್ಪಳ ಕೊಡಿರಿ ಅಂತವ್ರಿಗೆ, ಕಪ್ಪಳ ಕೊಡಿರಿ ಕೊರೋನಾ ಇಲ್ಲ ಅನ್ನೋರಿಗೆ. ಅವ್ರವ್ರು ಯಾರ್ಯಾರಿಗೆ ಆಗಿದ್ಯಲ್ಲ ಅವ್ರಿಗೆ ಗೊತ್ತದ್ರ ಜನಗಳಿಂದಲೇ ಜಾಸ್ತಿ ಆಗ್ತಾರೆ. ಇಂಥ ಕೇರ್ಲೆಸ್, ಇಂಥ ಇಗ್ನೋರೆನ್ಸ್ ಇದೆಯಲ್ಲ, ದ ಇಗ್ನೋರೆನ್ಸ್ ವಾಟ್ ಪೀಪಲ್ ಆರ್ ಡೂಯಿಂಗ್ ಈಸ್ ದ ಪ್ರಾಬ್ಲಮ್. ದ ಇಗ್ನೋರೆನ್ಸ್ ವಾಟ್ ಪೀಪಲ್ ಆರ್ ಡೂಯಿಂಗ್ ಈಸ್ ದ ಪ್ರಾಬ್ಲಮ್. ಅಲ್ಲ, ಹಂಗಿದ್ರೆ ಕೊರೋನಾ ಇಲ್ಲ ಅಂದ್ರೆ ಜನ ಸಾಯ್ತಲ್ವಾ ಸರ್? ಸ್ಮಶಾನಕ್ಕೆ ಬಂದು ಎಷ್ಟನ್ನ ನೀವು ಕವರ್ ಮಾಡ್ತೀರಾ ನೋಡ್ತಾ ಇಲ್ವಾ ಇಲ್ಲಿ?